ಫ್ರೆಂಡ್ಸ್, ವೆಲ್ಕಮ್ ಟು ಡಾರ್ಲಿಂಗ್ಸ್ ಫಿಲ್ಮ್ ರಿವ್ಯೂ. ನಾನು ನಿಮ್ಮ ಪ್ರೀತಿಯ ಹೇಮಂತ್. ಇವತ್ತು ನಾವು ಮೈಸೂರಿನ ಗಾಯತ್ರಿ ಟಾಕೀಸ್ ಮುಂದೆ ಇದ್ದೀವಿ. ಸಖತ್ ಫಿಲಮ್ ಶೋನ ನೋಡಿಕೊಂಡು ಇನ್ನೇನು ಜನ ಬರ್ತಾ ಇದ್ದಾರೆ. ಫಿಲಮ್ ಹೇಗಿದೆ ಏನು ಅಂತ ಜನರ ಅಭಿಪ್ರಾಯನ ಕೇಳಿ ತಿಳ್ಕೊಂಬರೋಣ. ಬನ್ನಿ ಮೈ ಚಾನೆಲ್. ಸೂಪರ್ ಆಗಿದೆ ಸರ್, ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಎಲ್ಲ ನೋಡ್ಬೋದು ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ, ಅಲ್ಟಿ ಅಲ್ಟಿ ಅಲ್ಟಿ. ಗಣೇಶ್ ಆಕ್ಟಿಂಗ್ ಸೂಪರ್ ಸೂಪರ್ ಸರ್. ಹೀರೋಯಿನ್ ಇನ್ನ ಸೂಪರ್, ಹೆಸರು ತಕ್ಕನೆ ಸಖತ್ತಾಗಿದೆ, ಸಖತ್ ಮೂವಿ ಸಖತ್ತಾಗಿದೆ ಸರ್. ಪರವಾಗಿಲ್ಲ ನೋಡ್ಬೋದು, ಸೂಪರ್ ಆಗಿದೆ ಸರ್. ಸರ್ ಟ್ವಿಸ್ಟ್ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ, ಸೂಪರ್, ತುಂಬ ಚೆನ್ನಾಗಿದೆ, 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 ಸಖತ್ ಕಾಮಿಡಿ ಚೆನ್ನಾಗಿದೆ, ಸೂಪರ್ ಸೂಪರ್, ಸಖತ್ ಸಖತ್ ಆಗೇ ಇದೆ, ಕ್ಲೈಮ್ಯಾಕ್ಸ್ ಮಾತ್ರ ಅದ್ದೂರಿ ಆಗಿದೆ, ಮಾತ್ರ ಸೂಪರ್ ಮೂವಿ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಕಾಮಿಡಿ ಸೂಪರ್, ಸಖತ್ ಆಗಿದೆ, ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ ಭಾಯ್, ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಸೂಪರ್ ಸಖತ್ ಆಗಿದೆ, ಚೆನ್ನಾಗಿದೆ ಸರ್, ಸೂಪರ್ ಸೂಪರ್ ಆಗಿದೆ, ಸೂಪರ್ 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 ಮೂವಿ, ಸೂಪರ್ ಸೂಪರ್ ಸೂಪರ್, ಚಿಂದಿ ಚಿಂದಿ ಸೂಪರ್, ಒಳ್ಳೆ ಡೈರೆಕ್ಷನ್, ಸೂಪರ್ ಆಗಿದೆ ಫಿಲಮ್, ಡೈರೆಕ್ಷನ್ನು ಗಣೇಶ್ ಅಭಿನಯ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ಚಿಂದಿ ಚಿತ್ರ ಸೂಪರ್ ಸೂಪರ್, ಫೈನ್ ಫೈನ್, ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಸಖತ್ತಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ ಸರ್, ಸಖತ್ತು ಸಖತ್ತಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಬ್ಲೈಂಡಲ್ಲಿ ಇದೇ ಫಸ್ಟ್ ಅವರ್ ಮಾಡ್ತಾ ಇರೋದು, ಆ್ಯಕ್ಚುಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಚೆನ್ನಾಗಿದೆ. ಡಬಲ್ ರೋಲ್ ಗಣೇಶ್ ಫಿಲಮಲ್ಲಿ? ಡಬಲ್ ರೋಲ್ ಇಲ್ಲ ಸರ್, ಅಂದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಬ್ಲೈಂಡ್ ಆಗಿ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಟ್ವಿಸ್ಟ್ಗಳು ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಒಳ್ಳೆ ಫ್ಯಾಮಿಲಿ ಆ್ಯಂಡ್ ಕಾಮಿಡಿ ಎಲ್ಲ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ. ಸಿನಿಮಾ ಸೂಪರ್ ಆಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ, ಸೆಕೆಂಡ್ ಇದು ಇನ್ನಿದ ಸಖತ್ತಾಗಿದೆ, ಎರಡು ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ಸರ್. ಫಸ್ಟ್ ಆಫ್ ಆಲ್ ಏನಂತಂದರೆ, ಮೂವಿ ಬಂದು ಅವರು ಕುಳ್ಳ್ರ ಥರ ಅಂತಲೇ ಸ್ಟಾರ್ಟ್ ಆಗುತ್ತೆ, ಬಟ್ ನಾವು ಡಿಸ್ಕ್ಲೋಸ್ ಮಾಡಲ್ಲ, ಅವ್ರು ಕುಳ್ಳ್ರ ಥರನೇ ಕುಳ್ಳ್ರನೇ, ಬಟ್ ಆ್ಯಕ್ಚುಲಾಗಿ ಏನು ಅಂತ ಆ್ಯಕ್ಚುಲ್ ಫೈನಲ್ ಇರೋದು ಸರ್, ಕ್ಲೈಮ್ಯಾಕ್ಸ್ ನೋಡಿದ್ರೆ ಮೂವಿ ಗೊತ್ತಾಗುತ್ತೆ ಏನು ಅಂತ. ಬಟ್ ಡೆಫಿನೆಟ್ಲಿ ಆ ಒಂದು ಗ್ಯಾರಂಟಿ ಅವರು ಸಕ್ಕ, ಈಗ ಸುನಿ ಅವ್ರು ಹೇಗೆ ಹೇಳಿದ್ದಾರೆ, ಪೈಸ ವಸೂಲ್ ಮೂವಿ ಅಂತ, ಹಾಗೆ 100% ಪೈಸ ವಸೂಲ್ ಮೂವಿ, ಯಾವುದೇ ರೀತಿಯ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಯಾವುದೇ ರೀತಿಯಾಗಿ ಯಾರಿಗೂ ಬೋರ್ ಹೊಡ್ಸಲ್ಲ. ಮತ್ತು ಮೂವಿ ಏನಂತಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಮಾಡ್ಕೋತಾರೆ ಅದು ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಅದೇ ಹೇಳಬೇಕು, ಅಂತ ಟ್ರೈಲರ್ಲು ಹೇಳಿದ್ದಾರೆ ಎಲ್ಲರೂ ಇದು ಅದನ್ನೇ ಅಂತಾರೆ, ಬಟ್ ಇದು ಅದಲ್ಲ, ಅದು ಮೈನು ಸರ್. ಚಮಕ್ ನಂತರ ಅಂತ ಮತ್ತೆ ಒಳ್ಳಿಂದ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸುನಿಯವರು. ಇದನ್ನು ನೋಡ್ತಾ ನೋಡ್ತಾ ಫಸ್ಟ್ ಆಫ್ ಆಲ್ ಅನಿಸೋದು ಜನಗಳಿಗೆ ಏನು ಏನಪ್ಪ ಕಂಡಿದ್ದು ಕುರುಣನ ಆ್ಯಕ್ಟಿಂಗ್ ಮಾಡೋರು ಅಂತ ಅನಿಸುತ್ತೆ. ಬಟ್ ಅದನ್ನು ಕ್ಲೈಮ್ಯಾಕ್ಸಲ್ಲಿ ಸಖತ್ ಚೆನ್ನಾಗಿ ತೋರಿಸಿದ್ದಾರೆ, ಒಳ್ಳೆ ಚಮಕ್ ಕೊಟ್ಟಿದ್ದಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಅದು ಕೊನೆವರೆಗೂ ನೋಡಿ ಕಾದು ನೋಡಬೇಕು, ಆವಾಗಲೇ ಗೊತ್ತಾಗೋದು ಸಖತ್ತು ಸಖತ್ತಾಗಿದೆ. ಇನ್ನೊಂದೇನೆಂದರೆ, ಈ ಒಂದು ಹಬ್ಬದ ಸಮಯದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 29ಕ್ಕೆ ಬಂದರೆ ಅಪ್ಪು ಸರ್ನ ನೆನೆಸ್ಕೊಂಡು ಒಂದು ವರ್ಷ ಒಂದು ತಿಂಗಳು ಆಗುತ್ತೆ. ಇದೇ ಸಮಯದಲ್ಲಿ ಅವ್ರ ಕುಟುಂಬಕ್ಕೆ, ಅವ್ರ ಅಭಿಮಾನಿಗಳಿಗೆ ತುಂಬ ಇದು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ, ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸರ್. ಸಖತ್ ಮೂವಿ ಸಖತ್ತಾಗೇ ಇದೆ, ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಮಾತ್ರ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಕ್ಲೈಮ್ಯಾಕ್ಸ್ ಆ ಥರ ಮಾಡಿದ್ದಾರೆ. 2 ವರ್ಷ ಆದಮೇಲೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಹೀರೋನ ನೋಡೋಕ್ಕೆ, ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ, ಇಂಟ್ರೋಲ್ ಬ್ಲಾಕು ಸಖತ್ತಾಗಿದೆ, ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಮಾತ್ರ ಗೋಲ್ಡನ್ ಸ್ಟಾರ್ ಗಣೇಶ್ಗೆ, ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಸರ್. ಸಖತ್ ಸಿನಿಮಾ ತುಂಬ ಸಖತ್ತಾಗಿದೆ, ಇದು 2 ವರ್ಷದ ನಂತರ ಒಂದು ಒಳ್ಳೆ ಕುಟುಂಬಸ್ಥರು ಮತ್ತು ಸ್ನೇಹಿತರು ಎಲ್ಲ ಒಟ್ಟಾಗಿ ನೋಡುವಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ ಅವರು, ಫ್ಯಾಮಿಲಿ ಪ್ಯಾಕೇಜ್ ತುಂಬ ಚೆನ್ನಾಗಿದೆ ಸರ್. ಏನಿಲ್ಲ ಸರ್, 150 ರುಪೀಸೋ ಅಥವಾ 200 ರುಪೀಸೋ ಮಾಲಲ್ಲೋ ಅಥವಾ ಥಿಯೇಟ್ರಲ್ಲಿ ನೋಡ್ತಾರೋ, ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ 50 ರೂಪಾಯಿ ಸೇರಿಸ್ಬಿಟ್ಟು ಕೊಡ್ಬೇಕು ಸರ್ ಅಷ್ಟು. ಅದು ಆ ಥರ ಮೂವಿ ಇದೆ, ಪೈಸಾ ವಸೂಲ್ ಮೂವಿ, ಪೈಸಾ ವಸೂಲ್ ಮೂವಿ, ಕನ್ನಡ ಸಿನಿಮಾನ, ಕನ್ನಡ ಸಿನಿಮಾ, ಕನ್ನಡ ಸಿನಿಮಾನ ಥಿಯೇಟ್ರ್ ಬಂದು ನೋಡಿ, ಅರ್ಸಿ ಇನ್ನೂ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ತೆಗಿತಾರೆ. ನೀವು ಬಂದು ನೋಡಿದ್ರೆ ತಾನೇ ನಾವು ಏನು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ, ಜನ ಪ್ರೇಕ್ಷಕರು ಏನಂತಾರೆ ಅಂತ ಅಭಿಪ್ರಾಯ ಗೊತ್ತಾಗೋದು. ಬಂದು ನೋಡಿ, ಅರಸಿ, ಒಳ್ಳೆ ಸಿನಿಮಾ. ಕಡೆಯದಾಗಿ ದಯವಿಟ್ಟು ಯಾರು ಪೈರಸಿಗಳನ್ನ ನೋಡಬೇಡಿ,
ಕನ್ನಡ ಚಿತ್ರರಂಗಕ್ಕೆ ಇದು ಕೊಡಿ, ಸಾಥ್ ಕೊಡಿ, ಥಿಯೇಟ್ರಿಗೆ ಬಂದು ನೋಡಿ. ದಯವಿಟ್ಟು ಯಾರು ಪೈರಸಿನ ಮಾಡಲೂ ಬೇಡಿ, ನೋಡಲೂ ಬೇಡಿ. ಅದು ನಮ್ಮ ಕಡೆಯಿಂದ ನಿಮಗೆ ಇದು ಕೇಳ್ಕೊತಾ ಇದ್ದೀವಿ. ನಮ್ಮ ಕನ್ನಡ ಯಾವ ಹೀರೋ ಸರಿ, ಕನ್ನಡ ಸಿನಿಮಾ ಕನ್ನಡದವರು ಎಲ್ಲರೂ ಅಭಿಪ್ರಾಯ ಎಲ್ಲರೂ ಒಪ್ಕೊಂಡು ಎಲ್ಲ ಬಂದು ನೋಡಿ. ಆ ಹೀರೋ ಈ ಹೀರೋ ಅಂತ ಭೇದ ಭಾವ ಮಾಡಿಬಿಡಿ. ಕನ್ನಡ ಸಿನಿಮಾ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಗೋಲ್ಡನ್ ಸ್ಟಾರ್ ಗಣೇಶ್ಗೆ, ಜೈ ಗಡಿ ಬಾಸ್ಗೆ, ಜೈ ಅಭಿನಯ ಅಧಿಪತಿಗೆ, ಜೈ.